ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಲ್ ಇನ್ ಒನ್ ಚಾನಲ್. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಮಣ್ಣಿನ ಪಾತ್ರೆಗಳನ್ನ ಉಪಯೋಗಿಸ್ಕೊಂಡು ಅಡುಗೆ ಮಾಡೋದ್ರಿಂದ, ಆ ಅಡುಗೆಯನ್ನು ನಾವು ಸೇವನೆ ಮಾಡೋದ್ರಿಂದ ನಮ್ಮ ದೇಹದ ಮೇಲೆ ಎಷ್ಟೆಲ್ಲ ಒಳ್ಳೆಯ ಆರೋಗ್ಯಕರ ಪರಿಣಾಮಗಳಾಗ್ತಿದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಗೊತ್ತೋ ಗೊತ್ತಿಲ್ಲದೇನ ಮಣ್ಣಿನ ಪಾತ್ರೆಯಲ್ಲಿ ನಾವು ಅಡುಗೆ ಮಾಡೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸು ನಮ್ಮ ದೇಹದ ಮೇಲೆ ಆಗ್ತಾ ಇದೆ, ನಮ್ಮ ದೇಹಕ್ಕೆ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಬನ್ನಿ, ಯಾವ್ಯಾವ ರೀತಿ ಹೆಲ್ತ್ ಬೆನಿಫಿಟ್ಸ್ ಆಗ್ತಿದೆ ಅನ್ನೋದನ್ನ ವಿಡಿಯೋದಲ್ಲಿ ಮುಂದೆ ನೋಡೋಣ. ಸೊ ಅದಕ್ಕಿಂತ ಮೊದಲು ಯಾರಾದರೂ ನಮ್ಮ ವಿಡಿಯೋನ ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ರೆ, ಮಿಸ್ ಮಾಡಿದೆ, ನಮ್ಮ ಆನಿಲ್ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ನೀವು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡುವಂತಹ ಎಲ್ಲ ವಿಡಿಯೋಗಳ ಅಪ್ಡೇಟ್ಸ್ ನಿಮಗೆ ತುಂಬ ಬೇಗನೆ ಸಿಗ್ತಾ ಹೋಗುತ್ತೆ. ಎಲ್ರಿಗೂ ಇದೊಂದು ಅನುಭವ ಆಗೇ ಆಗಿರುತ್ತೆ. ಏನು ಅಂತ ಅಂದರೆ, ಮಳೆ ಬಂದಾಗ ಮಣ್ಣಿನ ವಾಸನೆಗೆ ನಾವು ಕಳೆದು ಹೋಗ್ತೀವಿ, ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ ಆ ಒಂದು ವಾಸನೆ ಅಂತಲೇ ಹೇಳ್ಬೋದು. ಆದರೆ ಅದೇ ಮಣ್ಣಿನ ಪಾತ್ರೆಗಳನ್ನು ನಾವು ಅಡುಗೆಗಂತ ಉಪಯೋಗಿಸ್ತೀವಿ ಅಂದಾಗ ಅದು ಇನ್ನೂ ರುಚಿಕರವಾಗಿರುತ್ತೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಷಯನೇ ಹೌದು. ಸಹಜವಾಗಿ ನಾವೆಲ್ಲರ ಮನೆಗಳಲ್ಲೂ ಮೊದಲಿಂದ ನೋಡ್ಕೊಂಡು ಬಂದಿರೋ ಹಾಗೆ ನಾನ್ ಸ್ಟಿಕ್ಕು, ಅಲ್ಯೂಮಿನಿಯಮು, ಸ್ಟೀಲ್ಸ್ ಈ ಥರ ಪಾತ್ರೆಗಳಲ್ಲೆಲ್ಲ ಅಡುಗೆ ಮಾಡ್ಕೊಂಡು ಬರ್ತಾರೆ. ಆದರೆ ಓಲ್ಡ್ ಈಸ್ ಗೋಲ್ಡ್ ಅನ್ನೋ ಮಾತು ಯಾವತ್ತಿಗೂ ನಿಜ ಅನ್ನೋದು ಇದರಲ್ಲೂ ಕೂಡ ಗೊತ್ತಾಗುವಂಥ ವಿಷಯನೇ. ಯಾಕಪ್ಪ ಓಲ್ಡ್ ಈಸ್ ಗೋಲ್ಡ್ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಈಗ ಪುರಾತನ ಕಾಲದಿಂದಲೂ ಕೂಡ ಅಥವಾ ನಮ್ಮ ಅಜ್ಜ ಅಜ್ಜಿ ಮನೆಯಲ್ಲಿ ಕೂಡ ನಾವು ನೋಡಿದ ಹಾಗೆ ನಮ್ಮ ಮನೆಯಲ್ಲೂ ಕೂಡ ನಾವು ಚಿಕ್ಕವರಿರುವಾಗೆಲ್ಲ ಮಣ್ಣಿನ ಹರವೆಯಲ್ಲಿ ನೀರು ಕುಡಿತಾ ಇದ್ರು, ಅಥವಾ ಕೆಲವೊಂದು ಮಣ್ಣಿನ ಪಾತ್ರೆಗಳಲ್ಲಿ ಅಡುಗೆ ಮಾಡುವಂಥದ್ದೆಲ್ಲ ರೂಢಿಲಿತ್ತು. ಆದರೆ ಬರ್ತಾ ಬರ್ತಾ ಏನಾಯಿತು ಅಂದರೆ, ಕಾಲ ಬದಲಾದಂಗೆ ಮನುಷ್ಯನು ಕೂಡ ಬದಲಾಗ್ತಾ ಹೋದ ಅನ್ನೋ ಹಾಗೆ ಪ್ರತಿಯೊಂದು ಕೂಡ ಬದಲಾಗ್ತಾನೆ ಬಂತು. ಮಣ್ಣಿನ ಮಡಿಕೆ, ಕಂಚು, ತಾಮ್ರ ಎಲ್ಲ ಇರುವಂಥ ಜಾಗಗಳಲ್ಲಿ ಇವಾಗ ನಾನ್ ಸ್ಟಿಕ್, ಸ್ಟೀಲ್, ಅಲ್ಯೂಮಿನಿಯಂ ಈ ಥರದ್ದೆಲ್ಲ ಪಾತ್ರೆಗಳು ಬಂದಿತ್ತು. ನನಗೆ ಗೊತ್ತಿರೋ ಹಾಗೆ ಒಂದು ಈಗಂತೂ ಎಲ್ಲರ ಮನೆಯಲ್ಲೂ ಕೂಡ ನಾನ್ ಸ್ಟಿಕ್ ಪಾತ್ರೆಗಳು ಇದ್ದೇ ಇರುತ್ತೆ. ಒಂದು ಕಾಲ ಇತ್ತು ಅದು ಕೂಡ ನಾನ್ ಸ್ಟಿಕ್ ಪಾತ್ರೆಗಳನ್ನು ಉಪಯೋಗಿಸಿದ್ರ ತುಂಬ ಚೆನ್ನಾಗಿರುತ್ತೆ, ಆಹಾರ ಬೇಗ ಬಿಸಿ ಆಗುತ್ತೆ, ತುಂಬ ಹೊತ್ತಂಗ ಬಿಸಿ ಇರುತ್ತೆ, ಅಥವಾ ಬೇಗ ಪಾತ್ರೆಗಳಿಗೆ ಹಿಡಿಯೋದಿಲ್ಲ, ತೊಳೆಯೋದು ಕಷ್ಟ ಆಗೋದಿಲ್ಲ ಅನ್ನೋ ಒಂದು ಕಾರಣದಿಂದ ಎಲ್ಲರೂ ಕೂಡ ನಾನ್ ಸ್ಟಿಕ್ ಪಾತ್ರೆಗಳನ್ನು ಉಪಯೋಗಿಸಿದ್ರು. ಆದರೆ ಬರ್ತಾ ಬರ್ತಾ ರಿಯಾಲಿಟಿ ಏನು, ನಾನ್ ಸ್ಟಿಕ್ ಪಾತ್ರೆಗಳನ್ನು ಉಪಯೋಗ ಮಾಡೋದ್ರಿಂದ ನಮ್ಮ ದೇಹದ ಮೇಲೆ ಯಾವ ರೀತಿ ಎಲ್ಲ ತೊಂದರೆಗಳಾಗುತ್ತೆ ಅನ್ನೋ ಗೊತ್ತಾದ್ಮೇಲೆ ಕ್ರಮೇಣವಾಗಿ ಕಡಿಮೆ ಮಾಡೋದನ್ನು ಕಡಿಮೆ ಮಾಡ್ಕೊಂಡು ಬಂದ್ವಿ. ಹಾಗೆ ಇಲ್ಲೂ ಕೂಡ ಮಣ್ಣಿನ ಪಾತ್ರೆಗಳನ್ನು ಉಪಯೋಗಿಸೋದ್ರಿಂದ ಎಷ್ಟೆಲ್ಲ ಉಪಯೋಗಗಳಿದೆ, ಆಹಾರದ ಪದ್ಧತಿಯಲ್ಲಿ ಕೂಡ ಎಷ್ಟು ಚೇಂಜಸ್ ಆಗುತ್ತೆ ಅನ್ನೋದು ನಮಗೆ ಈ ಒಂದು ಮಣ್ಣಿನ ಪಾತ್ರೆನ ಬಳಕೆ ಮಾಡೋದ್ರಿಂದ ತಿಳಿತಾ ಇದೆ. ಸೊ ಹಾಗಾಗಿ ಏನು ಮಾಡ್ತಿದ್ದೀವಿ, ಎಲ್ರಿಗೂ ಕೂಡ ಈ ಒಂದು ಅವೇರ್ನೆಸ್ ಇರೋದ್ರಿಂದ ಮಣ್ಣಿನ ಪಾತ್ರೆಗಳನ್ನ ಹೆಚ್ಚಾಗಿ ಬಳಕೆ ಮಾಡ್ತಾ ಇದ್ದೀವಿ. ಮಣ್ಣಿನ ಪಾತ್ರೆಯಲ್ಲಿ ನಾವು ಅಡುಗೆ ಮಾಡೋದ್ರಿಂದ ಮಣ್ಣು ಸಹಜವಾಗಿ ಪ್ರಕೃತಿ ದತ್ತವಾದದ್ದು ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಷಯ, ಹಾಗೆ ನೈಸರ್ಗಿಕವಾಗಿರೋದು. ಇದರಲ್ಲಿ ಮಣ್ಣಿನ ಪ್ರಕೃತಿ ದತ್ತವಾಗಿಯೇ ಕೆಲವೊಂದು ಖನಿಜಾಂಶಗಳು ಮಣ್ಣಿನಲ್ಲಿ ಅಡಕವಾಗಿರುತ್ತೆ. ಮ್ಯಾಗ್ನೇಶಿಯಂ, ಕ್ಯಾಲ್ಶಿಯಂ ಇಂತಹ ಖನಿಜಾಂಶಗಳು ಮಣ್ಣಲ್ಲಿರೋದ್ರಿಂದ ಅದೇ ಮಣ್ಣಿನ ಪಾತ್ರೆಯಲ್ಲಿ ನಾವು ಅಡುಗೆ ಮಾಡಿಕೊಂಡು ಆ ಒಂದು ಅಡುಗೆನ ನಾವು ಸೇವನೆ ಮಾಡೋದ್ರಿಂದ ಆ ಒಂದು ಖನಿಜಾಂಶಗಳು ಕೂಡ ನಮ್ಮ ದೇಹನ ಸೇರುತ್ತೆ. ಹಾಗಾಗಿ ಗೊತ್ತೋ ಗೊತ್ತಿಲ್ಲದೇ ಎಷ್ಟೋ ರೋಗಗಳು ನಮಗೆ ಈ ಒಂದು ಪಾತ್ರೆಯಲ್ಲಿ ಊಟ ಮಾಡೋದ್ರಿಂದ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ತುಂಬಾ ಒಳ್ಳೊಳ್ಳೆ ಖನಿಜಾಂಶಗಳು ಕೂಡ ನಮ್ಮ ದೇಹನ ಸೇರಿಕೊಳ್ಳುತ್ತೆ. ಮತ್ತು ನಾವೆಲ್ಲ ಬೇರೆ ಪಾತ್ರೆಗಳಲ್ಲಿ ಅಡುಗೆ ಮಾಡಿದಾಗ ಸಹಜವಾಗಿ ಅದು ತಣ್ಣಗಾಗುತ್ತೆ ಅಂತ ಹೇಳಿ ಹಾಟ್ ಬಾಕ್ಸ್ ಎಲ್ಲ ಹಾಕಿರ್ತೀವಿ, ಅದು ಕೆಲವೊಂದು ಪ್ಲಾಸ್ಟಿಕ್ ಇರುತ್ತೆ, ಕೆಲವೊಂದು ಸ್ಟೀಲ್ ಇರುತ್ತೆ, ರಿಲೇಟೆಡ್ ಈ ಥರ ಎಲ್ಲ ಇರುತ್ತೆ, ಡಿಪೆಂಡ್ಸ್ ಒಂದೊಂದು ಯಾವ್ಯಾವ ರೀತಿ ಇರುತ್ತೆ ಅನ್ನೋದ್ರ ಮೇಲೆ ಹೋಗಿರುತ್ತೆ. ಬಟ್ ಆದರೆ ಇಲ್ಲಿ ನಾವು ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡಿರೋದ್ರಿಂದ ಅದೇ ಮಣ್ಣಿನ ಪಾತ್ರೆಯಲ್ಲಿ ನಾವು ಆಹಾರನ 3-4 ಗಂಟೆಗಳ ಕಾಲ ಹಾಗೆ ಇಟ್ಟರೂ ಕೂಡ ಅದು ಬಿಸಿಯಾಗಿನೇ ಇರುತ್ತೆ. ಯಾವುದೇ ರೀತಿ ನಾವು ಬೇರೆ ಹಾಟ್ ಬಾಕ್ಸಿಗೆ ಹಾಕಬೇಕು ಅನ್ನೋದೆಲ್ಲ ಇರೋದಿಲ್ಲ. ಮತ್ತು ಆಹಾರ ಪದಾರ್ಥಗಳು ಬೇಗ ಹಾಳು ಕೂಡ ಆಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ ಆಹಾರ ಪದಾರ್ಥಗಳು, ಬೇಗ ಹಳಸೋಗೋದು ಈ ಥರ ಎಲ್ಲ ಆಗಲ್ಲ. ಜೊತೆಗೆ ಇನ್ನು ಫ್ರೂಟ್ಸ್, ಮನೆಯಲ್ಲಿ ಏನಾದರೂ ಹಣ್ಣು ತರಕಾರಿ ಈ ಥರದ್ದೆಲ್ಲ ತಂದಿದ್ದು ಮಣ್ಣಿನ ಮಡಿಕೆಗಳು ದೊಡ್ಡದು ಅಥವಾ ಮಣ್ಣಿನ ಬೇಸನ್ ಥರದ್ದು ಈ ಥರ ಕಡಾಯಿಗಳಲ್ಲೆಲ್ಲ ನಾವು ಹಾಕಿಟ್ರೆ ಹಣ್ಣಾಗಲಿ ತರಕಾರಿಗಳಾಗಲಿ ತುಂಬ ಚೆನ್ನಾಗಿರುತ್ತೆ. ಒಂದೊಂದು ವಾರ ಆದರೂ ಕೂಡ ಅದು ಯಾವುದೇ ರೀತಿ ನಾವು ಫ್ರಿಜ್ಜನ್ನ ಯೂಸ್ ಮಾಡದೆ ಹಾಗೆ ಕೂಡ ನಾವು ಆ ಮಣ್ಣಲ್ಲಿ ಹಾಕಿಟ್ಟು ಮಣ್ಣಿನ ಪಾತ್ರೆಯಲ್ಲಿ ಹಾಕಿಟ್ಟು ಹೊರಗಡೆ ಇಡ್ತೀವಿ ಅಂದರೆ ತುಂಬ ಚೆನ್ನಾಗಿರುತ್ತೆ, ಹಾಳಾಗೋದಿಲ್ಲ, ಬತ್ತೋಗೋದಿಲ್ಲ, ಏನೂ ಆಗೋದಿಲ್ಲ. ಹೇಗೆ ತಂದಿಟ್ಟಿರ್ತೀವಿ ಅಷ್ಟೇ ಫ್ರೆಶ್ ಆಗಿ ಆಲ್ಮೋಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಇನ್ನು ಮತ್ತೆ ನೋಡಿ, ನೀವು ಜಸ್ಟ್ ಒಂದು ಮೊಸರು ಹೆಪ್ಪು ಹಾಕೋದ್ರಲ್ಲೂ ಕೂಡ ನಮ್ಗೆ ಎಷ್ಟು ಬದಲಾವಣೆ ಕಾಣ್ಬೋದು ಅಂದರೆ, ಸ್ಟೇನ್ಲೆಸ್ ಸ್ಟೀಲು ಅಥವಾ ಬೇರೆ ಯಾವುದೋ ಪಾತ್ರೆಗಳಲ್ಲಿ ನಾವು ಮೊಸರನ್ನ ಹೆಪ್ಪು ಹಾಕೋದಕ್ಕೂ ಅದೇ ಹಾಲನ್ನು ಕಲ್ಲಿನ ಪಾತ್ರೆ ಅಥವಾ ಮಣ್ಣಿನ ಪಾತ್ರೆಯಲ್ಲಿ ನಾವು ಹೆಪ್ಪು ಹಾಕೋದ್ರಿಂದ ಯಾವ ರೀತಿ ಮೊಸರು ಬರುತ್ತೆ ಅನ್ನೋದನ್ನು ಒಂದ್ಸರಿ ನಿಮ್ಗಾದರೆ ಟ್ರೈ ಮಾಡಿ, ಹಾಗೆ ರುಚಿ ಹೇಗಿತ್ತು, ಅನುಭವ ಹೇಗಿತ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಮಣ್ಣಿನ ಪಾತ್ರೆಗಳನ್ನು ನಾವು ಹೊರಗಡೆಯಿಂದ ತಂದಾಗ, ಅಂಗಡಿಯಿಂದ ತಂದಾಗ ಹಾಗೆ ಬಳಕೆ ಮಾಡಬಾರ್ದು, ಅದರದ್ದೇ ಆದಂಥ ಕೆಲವು ಪ್ರೊಸೀಜರ್ ಇದೆ, ಅದೇ ಥರನೇ ಬಳಕೆ ಮಾಡಬೇಕು. ಯಾಕಂದರೆ ಅದು ಮಣ್ಣಿನ ಬಳಕೆ ಆಗಿರೋದ್ರಿಂದ ಒಂದು ಸ್ವಲ್ಪ ಹುಷಾರಾಗಿ ಯೂಸ್ ಮಾಡಬೇಕು, ಮೊದಲು ಪಾತ್ರೆನ ಹದ ಮಾಡ್ಕೊಳ್ಬೇಕು. ಆ ಪ್ರೊಸೀಜರ್ ನಿಮಗೆ ಬೇಕು ಅನ್ನೋ ಹಾಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ, ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ.
ಹಾಗೆ ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನಷ್ಟು ಮತ್ತಷ್ಟು ಹೊಸ ವಿಡಿಯೋಸ್ಗಳ ಅಪ್ಡೇಟ್ಗೋಸ್ಕರ ಮರೆಯದೆ ನಮ್ಮ ಆಲ್ ಇನ್ ಒನ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ವಿಷಯದೊಂದಿಗೆ ಸಿಗ್ತೀನಿ. ಅಲ್ಲಿಯವರೆಗೂ ಬಾಯ್.